ಪಡೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸುವುದಕ್ಕೆ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಇನ್ನು ಮುಂದೆ ಸಿಸಿಬಿ ಪೊಲೀಸರು ಕೂಡ ಎಫ್ಐಆರ್ ಅನ್ನ ದಾಖಲಿಸಬಹುದು. ಆ ಅಧಿಕಾರವನ್ನ ಸಿಸಿಬಿಯ ಪೊಲೀಸರಿಗೆ ಕೊಡಲಾಗುತ್ತೆ. ಸಿಸಿಬಿ ದಾಳಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಸ್ಥಳೀಯ ಠಾಣೆಯಲ್ಲಿ ಕೇಸ್ ದಾಖಲಾಗಬೇಕು, ಆಮೇಲೆ ಸಿಸಿಬಿ ದಾಳಿ ಮಾಡಬೇಕಿತ್ತು. ಆದರೆ ಈಗ ಇನ್ನು ಮುಂದೆ ಆ ರೀತಿ ಇರೋದಿಲ್ಲ. ಯಾಕಂದರೆ ಸಿಸಿಬಿಯೇ ಕೇಸನ್ನು ದಾಖಲು ಮಾಡ್ಕೋಬೋದು, ರೇಡನ್ನು ಮಾಡ್ಬೋದು, ತನಿಖೆಯನ್ನು ಮಾಡ್ಬೋದು, ಜೊತೆಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಬಹುದು. ಈ ಕುರಿತಂತೆ ಅಧಿಕೃತವಾಗಿ ಇವತ್ತು ಆದೇಶ ಹೊರಬೀಳುವ ಸಾಧ್ಯತೆ ಇರುವಂಥದ್ದು. ಸಾಮಾನ್ಯವಾಗಿ ಸಿಸಿಬಿ ಅಂದರೆ ತನಿಖೆಗೆ ಮಾತ್ರ ಸೀಮಿತವಾಗಿತ್ತು. ಆ ತನಿಖೆಯನ್ನು ಮಾಡಬೇಕಾದ್ರೆ ಹಾಗೆ ಒಂದಿಷ್ಟೇನಾದರೂ ರೇಡ್ ಮಾಡಬೇಕಾದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಬೇಕಿತ್ತು. ಆದರೆ ಈಗ ಎಲ್ಲವೂ ಕೂಡ ಬದಲಾಗುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಇನ್ನು ಮುಂದೆ ಸಿಸಿಬಿಯಲ್ಲಿ ಕೇಸ್ ರಿಜಿಸ್ಟರ್ ಕೂಡ ಆಗುತ್ತೆ, ಜೊತೆಗೆ ಆ ಕೇಸನ್ನು ಸಿಸಿಬಿ ತನಿಖೆ ಕೂಡ ಮಾಡಬಹುದು, ಜೊತೆಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಬಹುದು. ಒಂದು ವೇಳೆ ಏನಾದರೂ ಸ್ಥಳೀಯ ಠಾಣೆಗಳಲ್ಲಿ ಕೇಸ್ ದಾಖಲಾಗಿಲ್ಲ ಅಂತ ಹೇಳಿದರೂ ಕೂಡ ಸಿಸಿಬಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನು ದಾಖಲು ಮಾಡಬಹುದು. CRPC ಪ್ರಕಾರ ಕೇಸ್ ದಾಖಲಿಸಿ ಠಾಣೆಯವರಿಗೆ ವರ್ಗಾವಿಸಬೇಕಾಗಿತ್ತು. ಆದರೆ ಈಗ ಆ ರೀತಿಯ ಆದೇಶ ಇರೋದಿಲ್ಲ. ರಾಜ್ಯ ಸರ್ಕಾರ ಸಿಸಿಬಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಕುರಿತಾದಂಥ ಅಧಿಕೃತ ಆದೇಶ ಇವತ್ತು ಹೊರಬೀಳುವ ಸಾಧ್ಯತೆ ಇರುವಂಥದ್ದು.